ರಾಜಕೀಯ ಮಾಡಬಾರ್ದು, ಅದರ ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದು. ಸಂವಿಧಾನವನ್ನು ಒಪ್ಪಿದ್ದೀವಿ, ಸಂಸದೀಯ ಪ್ರಜಾಪ್ರಭುತ್ವವನ್ನು ಒಪ್ಪಿದ್ವಿ, ಅದರ ಪ್ರಕಾರ 5 ವರ್ಷಕ್ಕೊಂದ್ಸರ್ತಿ ಚುನಾವಣೆ ನಡೀತದೆ. ಕರ್ನಾಟಕದ ಹಿತ, ಕರ್ನಾಟಕದಲ್ಲಿರುವಂತಹ ಬೇರೆ ಬೇರೆ ಸಮುದಾಯದವರ ಹಿತ, ಯಾರು ಕಾಪಾಡಲಿಕ್ಕೆ ಹೆಚ್ಚು ಯೋಗ್ಯರು, ಯಾರು ಹೆಚ್ಚು ಬದ್ಧತೆ ಇದೆ ಅನ್ನೋದನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡಲು ತಪ್ಪೇನಿಲ್ಲ. 2028ರವರೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲಂತೂ ಇರ್ತದೆ. ಯಾರೇನೇ ಹೇಳಿ, ದೇಶಕ್ಕೊಂದು ಸಂವಿಧಾನ ಇದೆ, ಸಂವಿಧಾನದಡಿಯಲ್ಲಿ ಕೋರ್ಟ್ಗಳಿದ್ದಾವೆ, ಬಹುಮತ ಮತ್ತೊಂದು ತೀರ್ಮಾನ ಆಗೋದೆಲ್ಲ ಅಸೆಂಬ್ಲಿನಲ್ಲಿ, ರಾಜಭವನದಲ್ಲಿ ಅಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಆ ತೊಂದರೆ, ಆ ಒಂದು ಅನುಮಾನ ಯಾರಿಗೂ ಇರಬೇಕಾದಂಥ ಅವಶ್ಯಕತೆ ಇಲ್ಲ. ನಂದೊಂದು ವಿನಂತಿ ಅಂದರೆ, ಯಾರ್ಯಾರು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕವಿ ಶೈಲಿಗೆ ಬಂದಿಲ್ಲ, ಕವಿ ಮನೆಗೆ ಬಂದಿಲ್ಲ ಇಲ್ಲಿರೋರು, ನೀವು ಜೀವನದಲ್ಲಿ ಒಂದು ದೊಡ್ಡ ಇದನ್ನು ಮಿಸ್ ಮಾಡ್ಕೊಂಡಿರ್ತೀವಿ. ಅದನ್ನು ಸಾಧ್ಯವಾದಷ್ಟು ಆದಷ್ಟು ಬೇಗ ನೋಡುವಂಥ ಒಂದು ಕೆಲಸ ಮಾಡಿ. ನಾನು ಕಡದಾಳು ಪ್ರಕಾಶ್ ಇಷ್ಟೊತ್ತು ಸುಮಾರು ಹೊತ್ತು ಕೂತದನ್ನೆಲ್ಲ ಮಾತಾಡಿದ್ವಿ. ನಾವು ಮಾತಾಡ್ತಾ ಇದ್ದಿದ್ದು ಅಂದರೆ, ಬೆಂಗಳೂರಲ್ಲಿ ನಮಗೊಂದು ನಾಗರಬಾವಿ ಏರಿಯಾದಲ್ಲಿ ಒಂದು 1.25 ಎಕರೆ ಜಾಗ ಕೊಟ್ಟಿದೆ ಸರ್ಕಾರ. ಅಲ್ಲೊಂದು ಮಂತ್ರಮಂಗಲ್ಯದಂಥ ಒಂದು ಕಾರ್ಯಕ್ರಮಗಳು ನಡೀಲಿಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋದಕ್ಕೆ ಏನು ಮಾಡೋದು ಅಂತ ಹೇಳಿದರು. ಸಡನ್ನಾಗಿ ನನಗೆ ನೆನಪು ಬಂದಿದ್ದು ಜಯರಾಮ್ ರಾಯ್ಪುರ. ಇರಲಿ ಬಿಡಿ, ಎಲೆಕ್ಷನ್ ಎಲ್ಲ ಮುಗಿಲಿ, ಆಮೇಲೆ ಒಂದಷ್ಟು ಜನ ಸೇರ್ಸೋಣ ಅಂತ ಕರೆದ್ರೆ ಬರೀ ಗೌಡ್ರುಗಳೇ ಬರ್ತಾರೆ ಕಣ್ರಿ ಅಂದರು ಅವರು. ಇಲ್ಲ, ಬೇರೆಯವರು ಇದ್ದಾರೆ ಕುವೆಂಪು ಅಭಿಮಾನಿಗಳು, ಅವ್ರನ್ನ ಸೇರ್ಸೋಣ, ಏನಾದರೂ ಒಂದು ಮಾಡೋಣ ಅಂತ ಒಂದಷ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಡಿ ಕೆ ಶಿವಕುಮಾರ್ ಹತ್ರ ಪ್ರಸ್ತಾಪ ಮಾಡಿದೆ, ಅವ್ರದ್ದು ಗೊತ್ತಲ್ಲ, ಅವ್ರು ಭಾಳ ದೊಡ್ಡದೇ ಯೋಚನೆ. ಏನು ರೀ, 1.25 ಎಕರೆ, 2 ಕೋಟಿ, 3 ಕೋಟಿ, ಕುವೆಂಪುಗೆ ಅವಮಾನ ಮಾಡ್ತೀರಿ ನೀವೆಲ್ಲ ಸೇರ್ಕೊಂಡು, ನಿಮ್ಮ ಮಲೆನಾಡಿನವ್ರು ಇಷ್ಟೇ ಕಣ್ರಿ ಅಂದರು. ಇರಲಿ ಬಿಡಿ ಸರ್, ಅದು ದೊಡ್ಡದು ಮಾಡಿವ್ರಂತೆ, ನಮಗೆ ಎಟಕೋದು ಇಷ್ಟೇ, ನಾವು ಎಟಕೋದು ನಾವು ಮಾಡ್ತೀವಿ, ನಿಮಗೆ ಎಟಕೋದು ನೀವು ಮಾಡಿವ್ರಂತೆ ಚುನಾವಣೆ ಮುಗಿದ ಮೇಲೆ ಅಂತ ಹೇಳಿದ್ದೀನಿ. ಅದಕ್ಕೆ ಬೇರೆ ದಿವಸದಲ್ಲಿ ಸೇರ್ತೀನಿ. ಒಂದು ಕೊರತೆಯನ್ನು ತುಂಬಿಕೊಟ್ಟಿದ್ದು ಫಸ್ಟ್ ಸರ್ಕಲ್ಲು, ಭಾಳ ತಡವಾಗಿ ಆದರೂ ಕೂಡ ಆಗಿದೆ. ಅದು ದೊಡ್ಡ ಕೆಲಸ ಮಾಡಿದ್ದಾರೆ ಜಯರಾಮ್ ರಾಯ್ಪುರ ಮತ್ತವರೆಲ್ಲ ಸ್ನೇಹಿತರು. ಅದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಸಭೆಯಲ್ಲಿ ಬೇರೆ ಬೇರೆ ವಿಚಾರ ಇರೋರು, ಬೇರೆ ಬೇರೆ ಸಿದ್ಧಾಂತ ಇರೋರು, ಬೇರೆ ಬೇರೆ ನಾಯಕರಿಗೆ ಆಪ್ತರಾಗಿರೋರು ಇರ್ಬೋದು, ಇಲ್ಲ ಅಂತಿಲ್ಲ. ಆದರೆ ಇವತ್ತು ಯಾರು ನಾವು ಒಬ್ಬರೇ ನಾಯಕರು ಅಂತೇಳಿ ಹೇಳ್ತಾ ಇದ್ದಾರೆ, ಅವ್ರನ್ನ ನಾಯಕರು ಮಾಡಿದಂಥವ್ರು ನಾವು ಕೆಲವರು ಇದ್ದೀವಿ ಇಲ್ಲಿ. ನಾನು, ಕೃಷ್ಣ ಬೈರೇಗೌಡರು, ಚಲುವರಾಯಸ್ವಾಮಿ, ಕನಿಷ್ಠ ಇವರಪ್ಪ, ಶರತ್ ಬಚ್ಚೇಗೌಡರ ಅಪ್ಪ, ಎಲ್ಲ ಭಾಳ ಜನ ಇದ್ದೀವಿ ಇಲ್ಲಿ ಕೂಡ. ನಾವು ಕೂಡ ಯಾರೂ ತನ್ನಿಂದಾನೇ ಯಾರು ನಾಯಕ ಆಗೋದಿಲ್ಲ. ಎಲ್ಲರೂ ಸೇರಿ ನಾಯಕರು ಮಾಡಿದಾಗಲೇ ನಾಯಕರಾಗೋದು, ಅದು ನಮ್ಮದು ಒಂದು ಪಾತ್ರ ಇದೆ, ಹಾಗೆ ನಮ್ಮದು ಒಂದು ಅಸ್ತಿತ್ವ ಇದೆ. ನಮ್ಮ ಯೌವನದ ಬಹುತೇಕ ಭಾಗವನ್ನು ಅದು ಕೊಟ್ಟಿದ್ದೀವಿ ಅನ್ನೋದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ವಿಚಾರ. ಅದು ನಿಮ್ಮ ಗಮನದಲ್ಲಿರಲಿ ಅಷ್ಟೇ, ತೀರ್ಮಾನ ಏನಾದರೂ ಮಾಡಿ ನೀವು. ಆಮೇಲೆ ರಾಜಕಾರಣದ ಬಗ್ಗೆ ಮಾತಾಡಬಾರ್ದು, ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ದೇ ತಪ್ಪು. ರಾಜಕೀಯ ಮಾಡಬಾರ್ದು, ಆದರೆ ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದು. ಸಂವಿಧಾನವನ್ನು ಒಪ್ಪಿದ್ದೀವಿ, ಸಂಸದೀಯ ಪ್ರಜಾಪ್ರಭುತ್ವವನ್ನು ಒಪ್ಪಿದ್ವಿ, ಅದರ ಪ್ರಕಾರ 5 ವರ್ಷಕ್ಕೊಂದ್ಸರ್ತಿ ಚುನಾವಣೆ ನಡೀತದೆ. 18ನೇ ಲೋಕಸಭೆಗೆ ಇವತ್ತಿಂದ ಮತದಾನ ಪ್ರಾರಂಭ ಆಗಿದೆ ದೇಶದಲ್ಲಿ. ನಮ್ಮಲ್ಲೂ 26 ಮತ್ತು ಮೇ 7ಕ್ಕೆ ಆಗ್ತದೆ. ಆದಂಥ ಸಂದರ್ಭದಲ್ಲಿ ಕರ್ನಾಟಕದ ಹಿತ, ಕರ್ನಾಟಕದಲ್ಲಿರುವಂಥ ಬೇರೆ ಬೇರೆ ಸಮುದಾಯದವರ ಹಿತ, ಯಾರು ಕಾಪಾಡಲಿಕ್ಕೆ ಹೆಚ್ಚು ಯೋಗ್ಯರು, ಯಾರು ಹೆಚ್ಚು ಬದ್ಧತೆ ಇದೆ ಅನ್ನೋದನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದು ಬಹಿರಂಗವಾಗಿ ಚರ್ಚೆ ಆಗೋದೇ ಒಳ್ಳೆಯದು. ಅಲ್ಲಿ ಇಲ್ಲಿ ಸಂಜೆ ಹೊತ್ತು ಸೇರಿದಾಗ ಮಾತಾಡೋದಕ್ಕಿಂತ ಇಂಥ ಸಂದರ್ಭಗಳಲ್ಲಿ ಮಾತಾಡೋದೇ ಹೆಚ್ಚು ಸೂಕ್ತ ಅಂತ ಅನ್ನಿಸ್ತದೆ. ಅದಕ್ಕೆ ಕೃಷ್ಣ ಬೈರೇಗೌಡರು ಕೆಲವರು ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ, ಈ ಥರ ಇದೆ, ಈ ಥರ ನಾವು ಕೂಡ, ನಮ್ಮದು ಒಂದು ಅಸ್ತಿತ್ವ ಇದೆ, ನಮ್ಮದು ಒಂದು ನಡೀತಾ ಇದೆ ಕರ್ನಾಟಕದಲ್ಲಿ, ಇಲ್ಲ ಅಂತಕ್ಕಂಥದ್ದಿಲ್ಲ. ಈ ಸಮುದಾಯಕ್ಕೆ ಒಬ್ಬರೇ ವಾರಸ್ತಾರರು ಅಥವಾ ಕೆಲವರೇ ವಾರಸ್ತಾರು ಅಂತಕ್ಕಂಥದ್ದೇನಿಲ್ಲ, ವಾರಸ್ತಾರಾಗಿರೋರು ಈ ಕಡೆಯೂ ಸಾಕಷ್ಟು ಜನ ಇದ್ದಾರೆ ಅಂತ ಅದನ್ನು ನಾನು ಅನುಮೋದಿಸ್ತೇನೆ. ಅದು ಸತ್ಯನೂ ಕೂಡ. ನಮ್ಮ ನಮ್ಮ ಯಾರದೋ ಕಾರಣಕ್ಕೆ ನಾವು, ಒಂದು ಕಾರಣಕ್ಕೆ ಅಂದರೆ ಹಂಗಿನ ಅರಮನೆ ಅಂತ ಸ್ವಂತ ಗುಡಿಸಲಿ ಸ್ವಂತ ನಾವು ಸ್ವಂತ ಗುಡಿಸ್ಲಿಕ್ಕೆ ಬಂದವರು ನಾವೆಲ್ಲ ಕೂಡ, ಹಂಗಿನ ಅರಮನೆಯನ್ನು ಬಿಟ್ಟು ಬಂದವರು ನಾವೆಲ್ಲ ಕೂಡ. ಸ್ವಂತ ಗುಡಿಸ್ಲಾರು ಕಟ್ಕೊಂಡು ನಮ್ಮ ನಮ್ಮ ಸ್ವಾಭಿಮಾನ ಉಳಿಸ್ಕೊಂಡು, ನಮ್ಮ ನಮ್ಮ ಅಸ್ತಿತ್ವ ಉಳಿಸ್ಕೊಂಡು, ನಮ್ಮ ನಮ್ಮ ಮಟ್ಟದಲ್ಲೇ ಹೋರಾಟ ಮಾಡ್ಕೊಂಡು, ನಮ್ಮ ಮಾತು ಒಂದಷ್ಟು ಜನ ಕೇಳೋಂಥವ್ರನ್ನ ಕರ್ನಾಟಕದಲ್ಲಿ ಆ ಒಂದು ಸ್ಥಿತಿಗೆ ನಾವೆಲ್ಲ ಕೂಡ ತಲುಪಿದ್ದೀವಿ. ಚುನಾವಣಾ ರಾಜಕಾರಣದಲ್ಲಿರೋರು ಕೆಲವರು ಯಶಸ್ವಿ ಆಗಿದ್ದಾರೆ, ಚುನಾವಣಾ ರಾಜಕಾರಣದಿಂದ ಹೊರಗಿರೋಂಥವ್ರು ನಮ್ಮಂಥವ್ರು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಸಾಂಸ್ಕೃತಿಕ ವಲಯ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದು. ಹಾಗಾಗಿ ಇಲ್ಲೂ ಕೂಡ ಇವು ಸಮುದಾಯದ ಪರವಾಗಿ ಮಾತಾಡೋಂಥವ್ರು, ಸಮುದಾಯ ಎದುರಿಸ್ತಾ ಇರುವಂಥ ಸವಾಲುಗಳ ಬಗ್ಗೆ ಚರ್ಚೆ ಮಾಡೋಂಥವ್ರು ಮತ್ತು ನಿರ್ಧಾರ ಮಾಡೋಂಥ ಶಕ್ತಿ ಇರೋರು ಇದ್ದಾರೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಅದರಲ್ಲಿ ಕೆಲವರು ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ. ಕರ್ನಾಟಕದಲ್ಲಿ ಬಹುತೇಕ ಇನ್ನು 1.5-2 ವರ್ಷದೊಳಗೆ ಒಂದು ದೊಡ್ಡದಾಗಿರತಕ್ಕಂಥ ಬದಲಾವಣೆಯೂ ಆಗ್ತದೆ ಅನ್ನೋದು ಕೂಡ ನಿಮ್ಮ ಮನಸ್ಸಿನಲ್ಲಿರಲಿ. ಆಗ ಭಾಳ ವರ್ಷಗಳ ನಂತರ ಮತ್ತೊಮ್ಮೆ ಕರ್ನಾಟಕ ರೈತರ ಮಕ್ಕಳ ಕೈಗೆ ಸಿಗ್ತದೆ ಅಂತಕ್ಕಂಥದ್ದು ಕೂಡ ನಿಮ್ಮ ಗಮನದಲ್ಲಿರಲಿ. ಇವೆಲ್ಲ ವಿಷಯಗಳು ನಿಮ್ಮ ಗಮನದಲ್ಲಿರೋದು ಒಳ್ಳೆಯದು ಅಂತ ನಾನಾದರೂ ಕೂಡ ಹೇಳ್ಕೊಳ್ತೇನೆ. ಇದಕ್ಕೆ ವ್ಯತಿರಿಕ್ತವಾದಂಥ ಅಭಿಪ್ರಾಯ ಇರೋ, ನಿಮ್ಮ ಪ್ರಯತ್ನ ನೀವು ಮಾಡಿ, ತಪ್ಪೇನಿಲ್ಲ. ಪ್ರಜಾಪ್ರಭುತ್ವ, ಸಂಸದೀಯ ಪ್ರಜಾಪ್ರಭುತ್ವ, ಅವರು ನಮಗಿಂತ ಉತ್ತಮರು, ಅವ್ರಿಗಿಂತ ನಮ್ಮ ಯೋಗ್ಯರು, ನಮಗಿಂತ ಹೆಚ್ಚು ಬದ್ಧತೆ ಇದ್ದಾರೆ ಅಂದರೆ ಆಗಲಿ, ಅದು ತೊಂದರೆ ಇಲ್ಲ. ಆದರೆ ಸದ್ಯದ ಸ್ಥಿತಿಯಲ್ಲಿ ಯಾವುದಾದ್ರು ಒಂದೇ ರಾಜಕೀಯ ಪಕ್ಷ
ಒಂದು ಚುನಾವಣೆಯನ್ನು ಗೆದ್ದು ಸರ್ಕಾರ ಮಾಡುವಂಥ ಸ್ಥಿತಿ ಇದ್ದರೆ ಕರ್ನಾಟಕದಲ್ಲಿ ಎರಡೇ ರಾಜಕೀಯ ಪಕ್ಷಗಳಿದ್ದಾವೆ, ಅದೊಂದು ಕಾಂಗ್ರೆಸ್, ಇನ್ನೊಂದು ಬಿ ಜೆ ಪಿ. ಈಗ ಸದ್ಯಕ್ಕಿನ್ನು 2028 ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ ಅಂತೂ ಇರ್ತದೆ. ಯಾರೇನೇ ಹೇಳಿ ದೇಶಕ್ಕೊಂದು ಸಂವಿಧಾನ ಇದೆ, ಸಂವಿಧಾನದಡಿಯಲ್ಲಿ ಕೋರ್ಟ್ಗಳಿದ್ದಾವೆ, ಬಹುಮತ ಮತ್ತೊಂದು ತೀರ್ಮಾನ ಆಗೋದೆಲ್ಲ ಅಸೆಂಬ್ಲಿನಲ್ಲಿ ರಾಜಭವನದಲ್ಲಿ ಅಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಆ ತೊಂದರೆ ಆ ಒಂದು ಅನುಮಾನ ಯಾರಿಗೂ ಇರಬೇಕಾದಂಥ ಅವಶ್ಯಕತೆ ಇಲ್ಲ. ಅದನ್ನೊಂದು ಸ್ಪಷ್ಟಪಡಿಸಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ರೀತಿಯ ಮಾತುಗಳು ಬರ್ತವೆ, ಇವತ್ತು ಹೋಗ್ತದೆ ಅವತ್ತು ಹೋಗ್ತದೆ ಮತ್ತೊಂದಾಗ್ತದೆ, ಯಾವುದೂ ಆಗೋದಿಲ್ಲ. ಆಮೇಲೆ ಯಾರನ್ನಾದರೂ ಕೂಡ ಯಾವುದಾದ್ರೂ ಒಂದು ಕಾನೂನನ್ನು ಬಳಸಿ ಕೋರ್ಟ್ಗಳನ್ನು ಮೀರಿ ನ್ಯಾಯ ಮೀರಿ ಕಾನೂನನ್ನು ಮೀರಿ ಮತ್ತೊಬ್ಬನ ಜೈಲಿಗೆ ಕಳಿಸ್ತೀನಿ ಮತ್ತೊಂದು ಕಳಿಸ್ತೀನಿ ಅಂದರೆ ಅದು ಕೂಡ ಈ ದೇಶದಲ್ಲಿ ಆಗೋದಿಲ್ಲ ಅನ್ನೋದು ಕೂಡ ಸಾಬೀತಾಗಿರ್ತಕ್ಕಂಥ ವಿಚಾರ. ಅದು ನಿಮ್ಮ ಗಮನದಲ್ಲಿ ಇರಲಿ. ಯಾರ್ಯಾರೋ ಯಾರ್ಯಾರನೋ ಎಲ್ಲ ಶಾಶ್ವತವಾಗಿ ಜೈಲಿಗೆ ಕಳಿಸ್ತೀವಿ ಮತ್ತೊಂದು ಮಾಡ್ತೀವಿ ಅದು ಇದು ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದು ಸಾಧ್ಯ ಇಲ್ಲದ ವಿಚಾರ. ಇನ್ನೂ ಕಾನೂನು ಆಡಳಿತ ಈ ದೇಶದಲ್ಲಿ ಇದೆ. ಇನ್ನು ಉದ್ದಿಮೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ವಿಚಾರಗಳು ಚರ್ಚೆ ಆಗಿದ್ದಾವೆ. ಏನೇನು ಪಾಲಿಸಿಗಳಿರಬೇಕು ಅನ್ನೋದನ್ನ ಮಂಜೇಗೌಡರು ಹೇಳಿದ್ದನ್ನು ಕೇಳಿದೆ. ರಾಯಪುರ ಅವರು ನಾನು ಹಿಂದಿನ ಸಮಾವೇಶದಲ್ಲೂ ಭಾಗವಹಿಸಿದ್ದೆ, ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರು, ಚಲುರಾಯಸ್ವಾಮಿ ಈಗ ಮತ್ತು ನಮ್ಮ ಸರ್ಕಾರದಲ್ಲಿರೋಂಥ ಸಮುದಾಯದ ಪ್ರತಿನಿಧಿಗಳು ಅದರ ಬಗ್ಗೆ ಗಮನಿಸ್ತಾರೆ ಅಂತಾದರೂ ಕೂಡ ನಾನು ಭಾವಿಸ್ತೇನೆ. ಹಾಗೆ ಈ ಸರ್ಕಾರದ ಬಗ್ಗೆ ಒಂದು ಬುದ್ಧಿಪೂರ್ವಕವಾದಂಥ ಒಂದು ಅಪಪ್ರಚಾರ ನಡೀತದೆ, ಇದು ನಿರ್ದಿಷ್ಟ ಇಂಥ ಸಮುದಾಯಕ್ಕೆ ವಿರುದ್ಧವಾದಂಥ ಸರ್ಕಾರ ಅಂತ ಭಾಳ ವ್ಯವಸ್ಥಿತವಾಗಿ ಒಂದು ಪ್ರಚಾರ ಮಾಡ್ತಾರೆ. ಆ ಥರದ್ದೇನಿಲ್ಲ ಅಂತ ನನ್ನ ಅನುಭವ. ಇಲ್ಲದೆ ಹೋದ್ರೆ ನಾವಿಲ್ಲಿ ಇರಬೇಕಾಗಿದ್ದೇನಿಲ್ಲ. ನಾವು ಯಾರು ಮುಲಾಜಿಗೋಸ್ಕರ ಇರೋಂಥಲ್ಲ, ಸ್ವಂತ ನಿರ್ಧಾರ ಶಕ್ತಿ ಇರೋಂಥ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಶಕ್ತಿ ಇರೋರೇ ನಾವು. ಹಾಗೆ ಬುದ್ಧಿಪೂರ್ವಕವಾಗಿ ಇಲ್ಲಿರೋ ಯಾವುದೇ ಸರ್ಕಾರ ಸಂವಿಧಾನದ ಆಶಯವನ್ನು ಬಿಟ್ಟು ಯಾವುದೇ ಒಂದು ಸಮುದಾಯವನ್ನು ತುಳಿದು ಮತ್ತೊಂದು ಸಮುದಾಯಕ್ಕೆ ಮಾತ್ರ ಮಾಡುವಂಥ ಸಾಧ್ಯತೆ ಭಾರತ ದೇಶದಲ್ಲಿ ಸದ್ಯಕ್ಕಿಲ್ಲ. ಆದರೆ ಪಾಲಿಸಿಗಳು ಚೇಂಜ್ ಮಾಡೋಂಥ ವಿಚಾರದಲ್ಲಿ ಮತ್ತೊಂದು ಇದರಲ್ಲಿ ಸಾಧ್ಯತೆ ಇದೆ. ಎರಡು ವಿಷಯ ಮಾತ್ರ. ಒಂದು, ಇತ್ತೀಚಿನ ಕಳೆದ 10 ನಮ್ಮ ದೇಶದ ಫೆಡರಲ್ ಸಿಸ್ಟಮ್ಗೆ, ಈ ಒಕ್ಕೂಟ ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲು ಎದುರಾಗಿರ್ತಕ್ಕಂಥ ಸತ್ಯ ಅದು. ಇಂಡಿಯಾ ದಟ್ ಈಸ್ ಭಾರತ್ ವಿಚ್ ಇಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಸಂವಿಧಾನದ 1 ಲೈನ್ ಹೇಳೋದೆ ಅದನ್ನ ಯೂನಿಯನ್ ಆಫ್ ಸ್ಟೇಟ್ ಅಂತಲೇ ಹೇಳೋದು. ಹಾಗಾಗಿ ಆ ಯೂನಿಯನ್ ಆಫ್ ಸ್ಟೇಟ್ ಇರೋಂಥದ್ರಲ್ಲಿ ರಾಜ್ಯಗಳ ಒಂದು ಪಾತ್ರವನ್ನು ಕಡಿಮೆ ಮಾಡಿ ಕೇಂದ್ರವನ್ನು ಬಲಿಷ್ಠಗೊಳಿಸಿ ಒಬ್ಬ ವ್ಯಕ್ತಿಯನ್ನು ಅತ್ಯಂತ ಪ್ರಬಲನಾಗಿ ಮಾಡ್ತಕ್ಕಂಥ ಒಂದು ರಾಜಪ್ರಭುತ್ವದ ವ್ಯವಸ್ಥೆ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಬುದ್ಧಿಪೂರ್ವಕವಾದಂಥ ಪ್ರಯತ್ನ ನಡೀತಾ ಇದೆ. ಅದು ಯಾವ ರಾಜಕೀಯ ಪಕ್ಷ ಮಾಡಿದರೂ ತಪ್ಪೆ. ಇಂದಿರಾ ಗಾಂಧಿಯವರು ಇದನ್ನು ಕಾಂಗ್ರೆಸ್ಸಲ್ಲಿ ಮಾಡಿದಾಗ ನಾವಾಗ ಅದನ್ನು ವಿರೋಧ ಮಾಡಿದವರೇ ನಾವು, ಜನತಾ ಪರಿವಾರದಲ್ಲಿ. ಈಗಲೂ ಬೇರೆ ಪಕ್ಷದವ್ರು ಮಾಡಿದರೆ ಅದನ್ನು ವಿರೋಧ ಮಾಡದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಹಾಗಾಗಿ ಪ್ರಾದೇಶಿಕವಾದಂಥ ಅಸ್ಮಿತೆ ಇರಬೇಕು ಮತ್ತು ಪ್ರಾದೇಶಿಕವಾಗಿ ಸಿಗಬೇಕಾದಂಥ ಎಲ್ಲ ಗೌರವ ನ್ಯಾಯಗಳು ಸಿಗಬೇಕು ಮತ್ತು ಪಾಲು ಸಿಗಬೇಕು ಅಂತ ಕೃಷ್ಣ ಅವರು ಏನು ಹೇಳಿದರು ಅದನ್ನು ಕೂಡ ನಾನು ಅನುಮೋದಿಸ್ತೇನೆ. ಎರಡನೇದು, ಪಾಲಿಸಿಗಳು ಮಾಡೋಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕೃಷಿಯನ್ನು ಅವಲಂಬನೆ ಮಾಡಿರ್ತಕ್ಕಂಥ ರೈತರುಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ಸಿಗಬೇಕಾದಷ್ಟು ಆದ್ಯತೆ ಸಿಗ್ತಿಲ್ಲ, ಪ್ರಾಧಾನ್ಯತೆ ಸಿಗ್ತಾ ಇಲ್ಲ, ಮತ್ತು ಅವ್ರಿಗೆ ಸಿಗಬೇಕಾದಷ್ಟು ಮಾನ್ಯತೆ ಮತ್ತು ಗೌರವ ಸಿಗ್ತಾ ಇಲ್ಲ ಅನ್ನೋದು ಸತ್ಯ ಸತ್ಯ. ಈ ಮೊನ್ನೆ ನಾವು ಕೃಷ್ಣ ಬೈರೇಗೌಡರ ಕೈಯಲ್ಲಿ ಒಂದು ಕಾನೂನನ್ನು ಅಪ್ರೂವ್ ಮಾಡ್ಕೊಂಡು, ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ಅದರ ನೋಟಿಫಿಕೇಷನ್ ಆಗಿರಲಿಲ್ಲ. ನಮ್ಮ ಮಲೆನಾಡು ಭಾಗದಲ್ಲಿ ನಾವೆಲ್ಲ ಕಾಫಿ ಬೆಳೆಗಾರರ ಹಿನ್ನೆಲೆಯಿಂದ ಬರೋಂಥವ್ರು, ನಾವು ಸರ್ಕಾರಿ ಭೂಮಿಯನ್ನು ನಾನಾ ಕಾರಣಗಳಿಗೋಸ್ಕರ ಒತ್ತುವರಿ ಮಾಡಿ ಅಲ್ಲಿ ನಾವು ಬೆಳೆದಂಥ ಬೆಳೆ ಬೆಳೀತಾ ಇದ್ದ ಸಂದರ್ಭದಲ್ಲಿ ಅದನ್ನು 30 ಅವಧಿಗೆ ಲೀಸ್ ಕೊಡಬೇಕು ಅಂತಕ್ಕಂಥ ಒಂದು ಕಾನೂನು ಮಾಡಿದ್ದರು. ಅದು ಜಾರಿ ಬರಲಿಕ್ಕೆ ಅಷ್ಟೊತ್ತಿಗೆ ಸರ್ಕಾರ ಬದಲಾವಣೆ ಆಯಿತು. ಆಮೇಲೆ ಕೃಷ್ಣ ಬೈರೇಗೌಡರನ್ನು ನಾವು ಕನ್ವಿನ್ಸ್ ಮಾಡಿ ಇದೆಲ್ಲ ಮಾಡಿ ಮೊನ್ನೆ ನೋಟಿಫಿಕೇಷನ್ ಮಾಡಿ ಜಾರಿ ಕೊಟ್ಟಿದ್ದಾರೆ. ಅದರಲ್ಲಿ ಬಹುತೇಕ ರೈತರ ಮಕ್ಕಳು ಅಂದರೆ ನಮ್ಮ ಸಮುದಾಯದವರಿಗೆ ಬಹುತೇಕ ಅದು ಅನುಕೂಲ ಆಗುವಂಥದ್ದು. ಬೇರೆಯವ್ರದ್ದೆಲ್ಲ ತಕರಾರು ಇತ್ತು, ಅನೇಕ ಜನ ತಕರಾರು ಮಾಡಲಿಕ್ಕೂ ಅವಕಾಶ ಇತ್ತು. ಅದಕ್ಕೆ ನಾವು ಇವರಿಗೆ ಮಾತ್ರ ಏನು ಕಾಫಿ ಬೆಳೆಗಾರರು ಮಲೆನಾಡಿನವರು ಇವರಿಗೆ ಬೇರೆ ಸಮುದಾಯ ಯಾರಿಲ್ಲ, ಬೇರೆಯವ್ರಿಗೆ ಕೊಟ್ಟರು ನಮ್ದೇನು ತಕರಾರಿಲ್ಲ. ಯಾವುದೇ ಕೃಷಿಕ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದಾಗ ಅವ್ರಿಗೆ ಲೀಸ್ ಮೇಲೆ ಕೊಡಬೇಡಿ ಅಂತ ನಾನಂತೂ ಹೇಳೋದಿಲ್ಲ, ಅದು ಕೊಡೋದು ಸತ್ಯ. ಹಾಗೆ ಈ ಸರ್ಕಾರದಲ್ಲೂ ಕೂಡ ಪಾಲಿಸಿಗಳು ಎಲ್ಲ ಸಮುದಾಯವನ್ನು ನೋಡ್ಕೊಳ್ಳೋಂಥ ರೀತಿಯಲ್ಲಿ ಆಗ್ತವೆ. ಯಾರೋ ಒಬ್ಬ ಮುಖ್ಯ ಸ್ಥಾನದಲ್ಲಿರೋ ನಿರ್ದಿಷ್ಟ ಜಾತಿ ಸೇರಿದವರು ಅವ್ರ ಸುತ್ತಮುತ್ತ ಆ ಜಾತಿಯವರು ಓಡಾಡ್ತಾರೆ ಅಂದರೆ ಇವತ್ತಿನ ರಾಜಕಾರಣದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಅಧಿಕಾರಸ್ಥ ರಾಜಕಾರಣಿಗಳ ಸುತ್ತ ಭಜನಾ ಮಂಡಳಿಗಳು ಸೇರ್ತಕ್ಕಂಥದ್ದು ಸತ್ಯ ಅದು. ಏನು ಮಾಡೋಕ್ಕಾಗೋದಿಲ್ಲ, ಅದು ಸೇರ್ಕೊಳ್ತಾರೆ ಓಡಾಡ್ತಾರೆ, ಇಲ್ಲ ಆದರೂ ಹೇಳ್ಕೊಂಡು ಓಡಾಡ್ತಾರೆ, ನಮ್ಮಿಂದಲೇ ಅವ್ರು ನಡೆಸ್ತಾ ಇರೋದು, ನಮ್ಮ ಮಾತು ಬಿಟ್ಟು ಅವ್ರು ಮೀರೋದಿಲ್ಲ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಅಭಿಪ್ರಾಯ ಬರ್ತದೆ. ಆದರೆ ನಾವು ಕೂಡ 30-40 ಒಟ್ಟೊಟ್ಟಿಗೆ ರಾಜಕಾರಣ ಮಾಡಿದಂಥವ್ರು, ಆ ರೀತಿ ಬುದ್ಧಿಪೂರ್ವಕವಾಗಿ ಒಂದು ಸಮುದಾಯ ತೆಗಿಬೇಕು ಅಂತಕ್ಕಂಥದ್ದು ಏನಿಲ್ಲ. ರಾಜಕಾರಣಕ್ಕೋಸ್ಕರ ಆರೋಪ ಪ್ರತ್ಯಾರೋಪಗಳು ಬಂದಿದ್ದಾವೆ. ಭಾಳಷ್ಟು ಜನ ಒಂದೇ ಸಮುದಾಯದವರು ಒಬ್ಬ ನಾಯಕರನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಅಂದರೆ ಆ ನಾಯಕತ್ವದಲ್ಲೂ ಏನಾದ್ರೂ ಒಂದು ದೋಷ ಇರಲೇಬೇಕಲ್ಲ. ಹೋದವ್ರದೇ ದೋಷ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಬೇರೆಯವ್ರನ್ನ ಬೆಳೀತಕ್ಕಂಥ ಬೆಳೆಸ್ತಕ್ಕಂಥ ಮನಸ್ಥಿತಿನೂ ಇರಬೇಕಲ್ಲ.
ಅನುಭವ ಇದ್ದು ಸಾಮರ್ಥ್ಯ ಇದ್ದು ಎಲ್ಲ ರೀತಿಯ ಅರ್ಹತೆಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಅವಕಾಶ ಕೊಡೋದಿಲ್ಲ ಅಂತೇಳಾದಂಥ ಸಂದರ್ಭದಲ್ಲಿ ಸಹಜವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇರೆ ನಿಲುವುಗಳಂತ ಹೇಳ್ತಾರೆ, ಹೋರಾಟ ಮಾಡ್ತಾರೆ, ಭಾಳಷ್ಟು ಜನ ಅದೇ ರೀತಿ ಒಪ್ಕೊಂಡು ಹೇಗಿದ್ದರೂ ಸಾಕು ಅಂತಕ್ಕಂಥದ್ದು ಹೇಳ್ತಾರೆ. ಆದರೆ ಈ ದೇಶದ ಈ ರಾಜ್ಯದ ನಮ್ಮ ಅಸ್ಮಿತೆಯನ್ನು ಈ ಸಮುದಾಯದ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕು ಅಂದರೆ ಹೋರಾಟದ ಅವಶ್ಯಕತೆ ಇದೆ, ಸಂಘಟನೆ ಅವಶ್ಯಕತೆ ಇದೆ, ಶಿಸ್ತಿನ ಅವಶ್ಯಕತೆ ಇದೆ, ಆಮೇಲೆ ನಿರ್ದಿಷ್ಟವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಅವಶ್ಯಕತೆ. ಆ ಕಾರ್ಯವಂತೂ ಪ್ರಾರಂಭ ಆಗಿದೆ. ಅದಕ್ಕೆ ಇದು ಈ ಸಭೆಯಲ್ಲೂ ಕೂಡ ಚುನಾವಣಾ ಸಂದರ್ಭ ಆಗಿರೋದ್ರಿಂದ ಕೆಲವು ವಿಷಯಗಳು ಪ್ರಸ್ತಾಪ ಆಗೇ ಆಗ್ತವೆ. ಈ ಒಂದೇ ಒಂದು ನಾವು ಪ್ರತಿನಿಧಿಸ್ತಾ ಇರ್ತೇವೆ, ನಾವೊಂದು 4-5 ಜನ ರಾಜಕಾರಣಿಗಳು ಇಲ್ಲಿದ್ದೀವಿ, ಉಳಿದವರೆಲ್ಲ ಉದ್ಯಮಿಗಳು, ಅಧಿಕಾರಿಗಳು, ಎಲ್ಲ ಬೇರೆ ಬೇರೆ ರೀತಿ ಇದ್ದೀರಿ ನೀವೆಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿರೋರು. ನಾವು ಬುದ್ಧಿಪೂರ್ವಕವಾಗಿ ಎಲ್ಲ ವಿಷಯನ ತಿಳ್ಕೊಂಡೇ ನಾವು ಈ ಪಕ್ಷದಲ್ಲಿ ನಾವು ಸೇರ್ಕೊಂಡಿರೋದು, ಕೆಲಸ ಮಾಡ್ತಾ ಇರೋದು, ಮತ್ತು ಇಲ್ಲಿ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಅಂತ ಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಯಾವತ್ತೂ ಸುಮ್ಮನೆ ಇರೋರೇ ಅಲ್ಲ. ಬೈರೇಗೌಡರು, ನಾನು, ಜಿ ವಿಜಯ, ವೈಕೆ ರಾಮಯ್ಯ ಎಲ್ಲ ಸರ್ಕಾರದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬಂದವರು ನಾವು. ಅಂಥ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ 16 ಜನ ರಾಮಕೃಷ್ಣಗಳವರ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ಯಾರು ನಾವೇ ನಾಯಕರು ಅಂತಾರಲ್ಲ, ಅವ್ರ ನಾಯಕರು ಮಾಡಿದ್ದೆ ನಾವು 16 ಜನ ಸರ್ಕಾರದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನಾವು ನಾಯಕರು ಮಾಡಿದ್ದವ್ರನ್ನ. ಹಾಗೆ ಸುಲಭ ಇಲ್ಲ, ನಾವು ಇಡೀ ಪೊಲಿಟಿಕಲ್ ಕೆರೀರ್ನೇ ಸ್ಟೇಕ್ ಮಾಡಿ ನಾವು ಕೆಲವೊಂದು ನಿರ್ಧಾರಗಳನ್ನೆಲ್ಲ ತೆಗೆದುಕೊಂಡಿದ್ದೀವಿ. ಹಾಗಾಗಿ ಭಾಳ ಜನ ಹೋರಾಟ ಮಾಡಿದವರು ಇಲ್ಲೂ ಕೂಡ ಇದ್ದಾರೆ. ನಮ್ಮದೇ ಆದಂಥ ಅಸ್ತಿತ್ವಗಳಿದ್ದಾವೆ, ನಮ್ಮದೇ ಆದಂಥ ಒಂದು ನಮ್ಮ ಬಗ್ಗೆ ಒಂದು ಸದಾಭಿಪ್ರಾಯ ಇರತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅಧಿಕಾರ ರಾಜಕಾರಣದಲ್ಲಿ ಬೇರೆ ಎಲ್ಲ ಆಗ್ತವೆ, ಚುನಾವಣಾ ಸಂದರ್ಭದಲ್ಲಿ ಸ್ವಲ್ಪ ಆರೋಪ ಪ್ರತ್ಯಾರೋಪ ಹೆಚ್ಚಾಗ್ತವೆ, ಬೈಗುಳುಗಳು ಜಾಸ್ತಿ, ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಅಂತಾರಲ್ಲ, ಆ ಥರ ಆಗ್ತಾ ಇದೆ ಇವತ್ತಿನ ರಾಜಕಾರಣ. ಇಲ್ಲ ಅಂತಿಲ್ಲ, ಉಗುಳೆ ಜಾಸ್ತಿ ಇದೆ, ಮಂತ್ರ ಕಮ್ಮಿ ಇದೆ, ಆದರೂ ಸಹಿಸ್ಕೊಳ್ಳಿ, ಇನ್ನೊಂದು May 7 ನಮ್ಮಲ್ಲಿ ಮುಗಿದೋಗ್ತದೆ, ಉಳಿದ ಕಡೆ ಇನ್ನಷ್ಟು ದಿವಸ ಇದಾಗ್ತದೆ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರುವಂಥ ಸರ್ಕಾರದ ಒಂದು ದೃಢವಾಗಿರ್ತಕ್ಕಂಥ ನಿರ್ಧಾರ ಮತ್ತು ಸ್ಪಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳೇನಿದ್ದಾವೆ ಅದಕ್ಕೆ ಯಾವುದೇ ರೀತಿಯ ಒಂದು ಅಡ್ಡಿ ಬಾರದೇ ಇರತಕ್ಕಂಥ ರೀತಿಯಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಬರಬೇಕು ಅನ್ನೋದು ನಮ್ಮ ನಿರೀಕ್ಷೆ ಮತ್ತು ಅಪೇಕ್ಷೆ. ಇದು ನಿಮಗೆ ಅರ್ಥ ಆಗ್ತದೆ, ಇದು ಒಗಟಿನ ರೂಪದಲ್ಲಿ ಇದ್ದರೂ ಕೂಡ ನಿಮಗೆಲ್ಲರೂ ಕೂಡ ಅರ್ಥ ಆಗ್ತದೆ. ಹಾಗಾಗಿ ಈಗಿರುವಂಥ ಮುಂದೆ ನಾಯಕತ್ವ ಸಿಗಬೇಕು, ಈಗಿರುವಂಥ ನಾಯಕತ್ವನು ಉಳಿಬೇಕು, ಮತ್ತು ಮುಂದಿನ ದಿನಮಾನಗಳಲ್ಲಿ ನೀವು ನಿರೀಕ್ಷೆ ಮಾಡ್ತಕ್ಕಂಥ ಎಲ್ಲ ತೀರ್ಮಾನಗಳು ಆಗಬೇಕು ಅಂದರೆ ಇನ್ನೂ 4 ನಮಗೆ ಸಮಯ ಇದೆ. ಅದಕ್ಕೆ ಪೂರಕ ಆಗ್ತಕ್ಕಂಥ ಒಂದು ನಿರ್ಣಯ ನಿಮ್ಮ ಕಡೆಯಿಂದ ಬರಲಿ. ನಿಮಗೆ ಎಲ್ಲೆಲ್ಲಿ ಸಂಪರ್ಕ ಇದೆ, ಸಂಬಂಧ ಇದೆ, ಪ್ರಭಾವ ಇದೆ, ಅಲ್ಲೆಲ್ಲಿ ಬಳಸ್ಕೊಂಡು ಉಳಿದಿದ್ದನ್ನು ಕೊಟ್ಟವರಿಗೆ ಅವಕಾಶ ಕೊಡೋಕ್ಕಿಂತ ಹೊಸಬರಿಗೆ ಅವಕಾಶ ಕೊಡ್ತಕ್ಕಂಥ ಸೂಕ್ತ ನನ್ನ ಅಭಿಪ್ರಾಯ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.